ನಾಗಮಂಗಲದ ಗಲಭೆಯ ಕುರಿತು ಒಬ್ಬೊಬ್ಬ ಕಾಂಗ್ರೆಸ್ ಶಾಸಕರು ಅಥವಾ ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ರೀತಿ ಹೇಳಿಕೆಯನ್ನ ಕೊಟ್ಟರು. ಗೃಹ ಸಚಿವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದು ಆಕಸ್ಮಿಕ ಅಂತ ಹೇಳಿಬಿಟ್ಟಿದ್ರು. ಆದ್ರೆ ಇದೀಗ ಕೊನೆಗೂ ಬಾಯಿ ಬಿಟ್ಟಿದ್ದಾರೆ DKC ಅವರು, ಅಂದ್ರೆ DCM ಅವರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಅವರು ನಾಗಮಂಗಲದ ಗಲಭೆಯ ಕುರಿತು ಇದೀಗ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವೇ ನೋಡಿ. ಅಮೆರಿಕದ ಅಧ್ಯಕ್ಷರ ಚುನಾವಣೆಯಲ್ಲಿ ಕೂಡ ಆ ವಿಚಾರಕ್ಕೆ ಹೋಗಿದ್ರಿ ಅನ್ನೋ ಸುದ್ದಿ ಸುಳ್ಳು. ನಾನು ಹೋಗಿ ದೂರದೇ ಎಲೆಕ್ಷನ್ ಹೆಂಗ್ ನಡೀತದೆ ಸರ್ ಅಂತ ನೋಡ್ಕೊಂಡ್ರೆ ಭೇಟಿ ಆಗಿಲ್ಲ ಸರ್. ಸರ್ ಅಲ್ಲಿ ವಿದೇಶಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಅಲ್ಲಿ ಸಿಸ್ಟಮ್ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಯಾವ ತರ ಏನಾದ್ರೆ ನಾನು ಬೆಂಗಳೂರಲ್ಲಿ ಮಾತಾಡ್ತೀನಿ, ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿ ಬಹಳ ಕಲಿಯೋದಿದೆ, ಅಲ್ಲಿ ಉತ್ಸಾಹ, ಇವು ಆಸಕ್ತಿ, ಚುನಾವಣಾ ಪದ್ಧತಿ ಇವೆಲ್ಲ ಕೂಡ ಬಹಳ ಕಲಿಯೋದಿದೆ. ಲಾಸ್ಟ್ ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಅದೆಲ್ಲ ಬೇರೆ ಟೈಮ್ ನಾಗಮಂಗಲ ನಾಗಮಂಗಲ ಮಂಗಳೂರು ಆಯ್ತು ಸರ್. ಬೆಳ್ತಂಗಡಿ ಸರ್ಕಾರ ಕೂಡ ಕ್ರಮ ಕೈಗೊಂಡಿದೆ, ಯಾರೇ ತಪ್ಪಿಸಿದ್ರನ್ನ ಶಿಕ್ಷೆ ಮಾಡುವಂತ ಕೆಲಸ ಕ್ರಮ ಕೈಗೊಂಡಿದೆ ಸರ್ಕಾರ ಮಾಡುತ್ತದೆ. ನಮ್ಮ ಪೊಲೀಸ್ ಇಲಾಖೆ ಮಾತಾಡ್ತಾರೆ ಸರ್. ಈಗ ಯಾರ ಮೇಲೆ ಹಲ್ಲೆ ಆಗಿದೆ ಅವರನ್ನ A1 ಮಾಡಿದಾರೆ, ಯಾರು ಹಲ್ಲೆ ಮಾಡಿದ ಅವರನ್ನ A24x6 ಮಾಡಿದಾರೆ ಸರ್. ಬಾಂಗ್ರಾ ವಲಸಿಗರು ಇದರಲ್ಲಿ ಸೆಂಟ್ರಲ್ ಜೈಲ್ ಅಲ್ಲಿ ಸರ್ 17 ಮೊಬೈಲ್ಗಳು ಸಿಕ್ಕು, ಒಂದು ಆಂಕ್ ಸಿಕ್ತು, ಇಷ್ಟೆಲ್ಲ ಆದ್ರೂ ಕೂಡ ಈಗ ನನಗೆ ಇನ್ನ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಾನು ಬೆಳಗಿನ ಜಾವ 5 ಗಂಟೆ 4 ಮರಗಂಟೆ ಬಂದಿದ್ದು, ನನ್ನ ಪೇಪರ್ ನೋಡೋಕ್ಕೂ ಆಗಿಲ್ಲ. ನನಗೆ ನಿಂತರೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಆಡಿ ಆಡಿ ಅಂದ್ರೆ ಸರ್ ಬಸ್.